ಏನು ಮಂಗಯ್ಯ ಅಂತಕ್ಕೆ ನಿಮಗೆ ಸಾಕ್ಷಿ ಬೇಕು. ಏನು ಸಾಕ್ಷಿ ಇದೆ? ಮಂಗಯ್ಯ ಹುಣ್ಣಿಗೆ ಕನ್ನಡಿ ಬೇಕು. ಆ ನಾಗಲಾಂಡಿಗೆ ಕೆಳವರ್ಗದ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಲಿಸುವುದಕ್ಕಾಗಿ ದಿನನಿತ್ಯ ಒಲೆ ಮಾಡಿದರ ಕೇರಿಗೆ ಹೋಗುವುದಾಗಿ ಬ್ರಾಹ್ಮಣರ ಹೆಣ್ಣು ಮಕ್ಕಳು ಮನೆಯಿಂದ ಒಳಗೆ ಬರುವುದೇ ಅಪರೂಪ ಅಂತ. ಅದರಲ್ಲಿ ಅವಳು ಒಲೆ ಮಾಡಿದರ ಕೇರಿಗೆ ಹೋಗುವುದೆಂದರೆ ಅಲ್ಲಿ ಊಟ ಮಾಡುತ್ತಿಲ್ಲ ತಾನೆ. ಅಯ್ಯೋ ಪ್ರಭು, ಜಾತಿ ಭೇದವೇ ಇಲ್ಲವೆಂದಾಗ ಉಳ್ಳುವುದು ಉಳುವುದು ಕೊಡುವುದು ಕೊಂಬುದು ಎಲ್ಲ ನಡೆಯುತ್ತೆ. ಇನ್ನೊಂದು ವಿಷಯ ಗೊತ್ತೇ, ಗುಡಿಯಲ್ಲಿ ದೇವರಿಲ್ಲ, ದೇಹವೇ ದೇವಾಲಯ ಎಂದು ಜನರಿಗೆ ಮಂಕುಭೂತಿ ಎರಿಸಿ ಕೊರಳಿಗೆ ಲಿಂಗ ಬೇರೆ ಕಟ್ಟುತ್ತಿದ್ದಾಳೆ. ಕಾಪಾರಂತೆ ಅನ್ಯಾಯ, ಪರಮ ಅನ್ಯಾಯ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತಾಯ್ತು. ಅಯ್ಯೋ, ಅವರು ಕಟ್ಟುವ ಕಲ್ಲಿಗೆ ಮಾಣಿಕ್ಯದ ಬೆಲೆಯನ್ನು ಏಕೆ ಕೊಡುವುದು? ಮಾಣಿಕ್ಯದಲ್ಲಿ ಲಿಂಗವೆಂಬ ಕಲ್ಲಲ್ಲಿ ಪ್ರಭುಗಳಿಗೆ ತಿಳಿಸಲು ಒಳ್ಳೆಯ ವಿಷಯವೇ ಸಿಕ್ಕಂತಾಯ್ತು. ಆಕೆಯ ಹಾದರ, ವರ್ಣಾಂತರ ಮದುವೆ, ಅನುಭವ ಮಂಟಪದಲ್ಲಿ ನಡೆಯುವ ಅವಾಂತರ, ಇವನ್ನೆಲ್ಲ ಬರೆದಿಟ್ಟುಕೊಳ್ಳಿ. ಪ್ರಭು, ನಾನಾಗಲೇ ಅವರ ಮೇಲಿನ ಅಪರಾಧಗಳ ದೊಡ್ಡ ಪಟ್ಟಿಯನ್ನೇ ತಯಾರಿಸುತ್ತಿದ್ದೇನೆ. ಆದರೂ ಪ್ರಭುಗಳನ್ನು ಒಪ್ಪಿಸುವುದು ಅಷ್ಟು ಸುಲಭದ ಮಾತಲ್ಲ. ಈಗ ಹಾಗಾಗುವುದಿಲ್ಲ ಬಿಡಿ. ಈ ವರ್ಣಾಂತರ ಮದುವೆ ವಿಷಯ ಕೇಳಿ ಪ್ರಭುಗಳು ನಡಗಿ ಹೋಗುವರು. ಹಾಗೆನ್ನುವಿರಾ? ನಿಮ್ಮ ಶಾಸ್ತ್ರ ನನ್ನ ಶಸ್ತ್ರ ಸೇರಿದರೆ ಏನು ಬೇಕಾದರೂ ಮಾಡಬಹುದು. ತಡ ಮಾಡುವುದು ಬೇಡ, ಈಗಲೇ ಪ್ರಭುಗಳನ್ನು ಕಾಣೋಣ. ಬನ್ನಿ.